ಕರೋನಾ ವಾರಿಯರ್ಸ್ಗಳಾಗಿ ಸೇವೆ ಸಲ್ಲಿಸುತ್ತಿರುವ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ದಿನಸಿ ಕಿಟ್ ವಿತರಣೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾಮಗಾರಿಗೆ ಮೊಸರು ನಾಡಿನಲ್ಲಿ ಚಾಲನೆ ನೀಡಲಾಯಿತು. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕು ಪಂಚಾಯಿತಿ ಹಣಮಾಪುರ ಗ್ರಾಮ ಪಂಚಾಯತ್ ವತಿಯಿಂದ ನಾಗರದಿಂಡಿ ಶ್ರೀ ಮಠದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಮಹಾದೇವಿ ಚಲವಾದಿ ನೇತೃತ್ವದಲ್ಲಿ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಠಾಣ್ ವಾರಿಯರ್ಸ್ಗಳಿಗೆ ದಿನಸಿ ಕಿಟ್ ಹಂಚಿಕೆಗೈದು ನಾಗರದಿಂಡಿ ಸರ್ವೆ ವ್ಯಾಪ್ತಿಯಲ್ಲಿ ಕೆನಾಲ್ ಹೂಳು ಎತ್ತುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಯೋಜನಾ ಅಧಿಕಾರಿ ಭಗವಾನ್ ಮಾತನಾಡಿ, ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಗಮನಿಸಿದರೆ ಸದಸ್ಯರು ಹಾಗೂ ಅಧಿಕಾರಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಇರುತ್ತದೆ. ಆದರೆ ನಮ್ಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲರೂ ಸಾಥ್ ನೀಡುತ್ತಿದ್ದಾರೆ ಎಂದರು. ಅವನ್ನೆಲ್ಲ ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾನ್ಯ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ. ಅವರಿಗೆ ಇನ್ನೊಮ್ಮೆ ನಾನು ಪತ್ರ ತುಂಬಿದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ಕೆಲವೊಂದು ಕಡೆ ಪಂಚಾಯತಿಗಳು ನೋಡಿದಾಗ ಗ್ರಾಮ ಪಂಚಾಯತ್ ಸದಸ್ಯರು ಸದಸ್ಯರುಗಳಲ್ಲೇ ಜಗಳ ಇರ್ತದೆ, ಆಮೇಲೆ ಸದಸ್ಯರು ಪಿ ಡಿ ಒಗಳ ಜೊತೆ ಜಗಳ ಇರ್ತದೆ. ಇಂಥ ಕಾರ್ಯಕ್ರಮ ಆಯೋಜನಕ್ಕೆ ಅದು ಸಾಧ್ಯವಾಗಲ್ಲ. ಇದು ಒಂದು ಕಾರ್ಯಕ್ರಮ ಸುಂದರವಾಗಿ ಆಯೋಜನೆ ಮಾಡಿದ್ದೀನಿ. ಹಾಗೂ ಈ ಕರೋನಾ ಏನಪ್ಪ ಅಂತಂದ್ರೆ COVID-19 ಏನಿದೆ ಮಹಾಮಾರಿ ರೋಗ ಇರುವುದರಿಂದ ಈ ಕಾರ್ಯಕ್ರಮ ಸರಳ ಆಗ್ಯದ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಅಕಸ್ಮಾತ್ ಈ ಕಾರ್ಯಕ್ರಮ ವಿಜೃಂಭಣೆ ಆದಿತ್ತೋ ಏನೋ ಅನ್ನುವಂಥ ಒಂದು ನನಗೆ ಅಭಿಪ್ರಾಯ ಉಂಟಾಗಿದೆ. ಚಲವಾದಿ ಸರ್ ಅವರು ಹಿನ್ನೆಲೆಯಲ್ಲಿತ್ತು, ಅವರೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ ನೋಡಿದ್ರೆ ನನಗೆ ಅಭಿನಂದನೆ ಚಲೋ ಅನಿಸ್ತಾ ಇದೆ. ಯಾಕಂದರೆ ಯಾರು ಎಲ್ಲರೂ ವೇದಿಕೆ ಮೇಲೆ ಕುಂದ್ರಲಿಕ್ಕೆ ಬರ್ದಾಡ್ತಿರ್ತಾರೆ, ಇಂಥ ಹೊತ್ತಿನಾಗ ಸದಸ್ಯರನ್ನು ಆಮೇಲೆ ಉಪಾಧ್ಯಕ್ಷರನ್ನ ಅವರನ್ನ ಎಲ್ಲರನ್ನ ಸಿಬ್ಬಂದಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹಿಂದೆ ನಿಂತು ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾಗಿ ಗ್ರಾಮದ ಎಲ್ಲ ಯುವಕ ಯುವತರು ಎಲ್ಲರೂ ಬಂದಿದ್ದಾರೆ. ಕೆಲವರು ನೋಡ್ತೀನಿ ಪಂಚಾಯತಿ ಒಳಗೆ ಜನ ಅಷ್ಟೇ ಬಂದಿರ್ತಾರೆ, ಯಾರು ಗ್ರಾಮ ಪಂಚಾಯತಿ ಬಂದಿರ್ತಾರೆ ಅವ್ರು ಅಷ್ಟೇ ಮಾಡ್ತಿರ್ತಾರೆ. ಇಲ್ಲೆಲ್ಲ ಇಷ್ಟು ಸಂಬಂಧ ಒಂದು ಒಳ್ಳೆ ರೀತಿಯಲ್ಲಿ ವಾತಾವರಣ ಕೂಡಿಸಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಮತ್ತು ಅವರಿಗೆ ನಮ್ಮ ಮತ್ತೊಮ್ಮೆ ಗಮನ ಹೇಳ್ತೀನಿ. ಆಮೇಲೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಏನು ಮಾಡಿದಾರಪ್ಪ ಅಂತಂದರೆ ಮನೆ ಮನೆಗೆ ಹೋಗಿ ಅವರ ಜೀವನದ ಹಂಗನ್ನು ತೊರೆದು ಅವರ ಹೆಂಡರು ಮತ್ತು ಮಕ್ಕಳನ್ನು ಏನಪ್ಪ ಅಂತಂದರೆ ಅವರ ಜೀವನದ ಒಂದು ಇದನ್ನು ಮರೆತು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ದಾರೆ. ಅದಕ್ಕೆ ನಾವು ಅವರನ್ನು ಅಧ್ಯಕ್ಷರು ಸರ್ ಅವರೊಂದು ವಿಜೃಂಭಣೆ ಮಾಡೋಣ, ಅವರಿಗೆ ಒಂದು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮ ಮಾಡೋಣ ಸರ್ ನಾವು ಅಂತಂದಾಗ ನೋಡಿ ಅಧ್ಯಕ್ಷರು ಏನು ಮಾಡ್ತೀರಿ ಅಂತಂದಾಗ ನಾನು ಮಾಡ್ತೀನಿ ಸರ್, ಸ್ಯಾನಿಟೈಸ್ ಮಾಡಿದ್ದಾರೆ, ಎಲ್ಲಿ ಇಂಥ ಹೆಲ್ಮೆಟ್ ಮಾಸ್ಕ್ ಕೊಟ್ಟಿದ್ದು ನಾನು ನೋಡಿಲ್ಲ, ಹೆಲ್ಮೆಟ್ ಮಾಸ್ಕ್ ಕೊಟ್ಟಿದ್ದಾರೆ ಅಂತ ಅಧ್ಯಕ್ಷರು ಪಡೆದಿದ್ದು ನೀವು ಪುಣ್ಯವಂತರು, ನಿಮ್ಮ ಗ್ರಾಮದ ಜನರು ಅಂತ ಇನ್ನೊಮ್ಮೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅವರು ಇಂಥ ಯುವಕರು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಂದಾಗ ಮಾತ್ರ ದೇಶದ ಅಭಿವೃದ್ಧಿ ಮತ್ತು ಗ್ರಾಮದ ಅಭಿವೃದ್ಧಿ, ತಾಲೂಕಿನ ಅಭಿವೃದ್ಧಿ, ನಮ್ಮ ತಾಲೂಕು ಪಂಚಾಯತಿಗೆ ಒಂದು ಹೆಸರ ಹೇಳಲಿಕ್ಕೆ ಒಂದು ಅವಕಾಶ ಆಗ್ತದೆ. ನಾನು ಇನ್ನ ಈಗ ಒಂದು ಏನಪ್ಪ ಅಂತಂದರೆ ರಸ್ತೆ ಮೇಲೆ ಬರುವಾಗ ಒಂದು ಒಂದು MGNRGಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದ್ದೀನಿ, ಹೂಳೆತ್ತುವ ಕಾರ್ಯಕ್ರಮ. ಅಲ್ಲಿ ಎಷ್ಟು ಚಂದ ಆಯೋಜನೆ ಮಾಡಿದ್ರಪ್ಪ ಅಂದರೆ ಎಷ್ಟು ಲೇಬರ್ ಇದ್ದರು, ಆ ಲೇಬರ್ನ ಅವ್ರನ್ನ ಆಯೋಜನೆ ಮಾಡೋದು ಇದು ತುಂಬ ಕಷ್ಟ ಅದ. ಇವತ್ತಿನ ದಿನಮಾನದಾಗ ಒಬ್ಬರು ಬಾ ಅಂದ್ರೆ ಇಬ್ಬರು ಬರೋಂಗಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ಆ ಲೇಬರ್ನ ಅರೇಂಜ್ ಮಾಡಿ ಅಲ್ಲಿ ಒಂದು 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 ಮೆಸೇಜ್ ಒಂದು ತಾಲೂಕಿಗೆ, ಜಿಲ್ಲಾಕ್ಕೆ, ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ವ್ಯವಸ್ಥೆಯನ್ನು ಅಧ್ಯಕ್ಷರು ಮಾಡಿದ್ದಾರೆ. ಸದಸ್ಯರು ಇವರಿಗೆಲ್ಲ ಸಪೋರ್ಟ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದರೆ ಅವರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಊರಿನ ಹಿರಿಯರು ಕೂಡ ಅವರನ್ನು ಸಪೋರ್ಟ್ ಮಾಡಿದ್ದೀರಿ, ಇಂಥ ಸಪೋರ್ಟ್ ನಮಗೆ ಯಾವತ್ತೂ ಇರಲಿ. ಮತ್ತು ನಾವೊಂದು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವೆಲ್ಲರೂ ಕೆಲಸ ಮಾಡೋಣ. ನಿಮಗೇನಾದರೂ ತೊಂದರೆ ಇದ್ದರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸಂಪರ್ಕಿಸ್ಬೋದು, ಅಥವಾ ಅವ್ರು ಇರಲಿಲ್ಲಪ್ಪ ಅಂತಂದರೆ ನನ್ನನ್ನು ಸಂಪರ್ಕಿಸಿರಿ. ಸಂಪರ್ಕಿಸಿ ನಿಮ್ಮ ಊರಿನ ಏನಪ್ಪ ಅಂತ ಸಮಸ್ಯೆಗಳಿದ್ದರೆ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಸಿ ಓ ಸಾಹೇಬ್ ಜೊತೆ ಮತ್ತು DSO ಜೊತೆ ಮಾತಾಡಿ ಅಂಥ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮ ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಿಮ್ಮ ಕೆಲಸಗಳನ್ನು ಆಗಲಿಕ್ಕೆ ನಾವು ಮಾಡಿಕೊಡ್ತೀವಿ. ಆಮೇಲೆ ನಾವು ಸರ್ಕಾರದ ಏನಪ್ಪ ಅಂತಂದ್ರೆ ಒಂದು ಮಾಡಿದ್ದೀವಿ, ಸರ್ಕಾರದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಿದ್ದೀವಿ. ಆ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಅದು ಉಪಾಧ್ಯಕ್ಷರನ್ನು ಅವ್ರನ್ನ ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಹೇಳಿಬಿಟ್ಟು ಅವ್ರನ್ನ ಮಾಡಿದಾಗ ಅವ್ರನ್ನ ವ್ಯಾಕ್ಸಿನೇಷನ್ ಹಾಕೋಣ ಅಂತ ಒಂದು ಪ್ರಸ್ತಾವನೆ ಜಿಲ್ಲಾ ಪಂಚಾಯಿತಿ ಸ್ಟೇಟ್ ಲೆವೆಲ್ಗೆ ಹೋದಾಗ
ग्राम पंचायती सर्व सदस्य उपाध्यक्ष वैक्सीन हाँ व्यवस्थे कार्यक्रम मुगद कूडले कूड़ा नहीं वैक्सीन कोलार पी एस सी हाकसक हेल्ता यह कार्यक्रम बैठे इनमें निम्हे अभिनंदन सलि ना ಕಾಳಜಿ ತಗೊಂಡು ಕೆಲಸ ಮಾಡಿದವರು ಯಾರಪ್ಪ ಅಂತ ಹೇಳಿ ಗುರುತಿಸುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಅಂಗನವಾಡಿ ಕಾರ್ಯಕರ್ತರು ಕೂಡ ಬಹಳ ಒಂದು ಶ್ರಮವಹಿಸಿ ಕೆಲಸ ಮಾಡ್ಯಾರ ಅಂತ ಹೇಳಿ ಅವರನ್ನ ಗುರುತಿಸಿ ಇವತ್ತು ಅವರಿಗೆ ಏನಾದರೂ ಹುರುಪು ತುಂಬುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಮೇಡಂ ಅವರ नेतृत्व पटना सर भगवान सर नेतृत्व सलहे तक नम पंचायत अध्यक्षर सदस्यू कूड़ी कार्यक्रम आयोजित नम्बेलू कूड़ा अति सतोष अस्त अदरलू विशेषवा नमल वैक्सीन हाको बंद केस आम आरोग्य इलाखेद डाक्टर यार नन फोन इला निम्मल्लि ओब्बरु डेत् आद्रु ನಾವು ಇಂಜೆಕ್ಷನ್ ಮಾಡಿ ಹೋದ ಮೇಲೆ ಅವರು ಡೆತ್ ಆಗ್ಯಾರ ಅಂತ ಹೇಳಿ ಅಪಪ್ರಚಾರ ಆಗಕತ್ತಿ ಗೌಡ್ರು ಇದಕ್ಕೆ ಹ್ಯಾಂಗ್ ಮಾಡೋದು ಮುಂದೆ ನೀವು ಒಮ್ಮೆ ನಿಮ್ಮ ಪಂಚಾಯತಿ ಆಪ್ತಿ ಒಳಗೆ ಇದು ಅದರಿಂದ ಆಗಿಲ್ಲ ಅನ್ನೋ ಒಂದು ಜನರಿಗೆ ತಿಳುವಳಿಕೆ ಹೇಳಬೇಕು ನಾವು ಅದನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಬಾತ್ ತೊಂದ್ರೆ ಆಗಕತ್ತಿ ಅಂತ ಹೇಳಿ ನನಗೆ ಎರಡು ಸಾರಿ ಫೋನ್ ಮಾಡಿದರು ಇಲ್ಲ ನಾನು ಹೋಗಿ ಕೇಳಿದೆ ಇಲ್ಲ ನಾವು ಯಾರು ಏನು ಅಂದಿಲ್ಲ ಅಂತ ಹೇಳಿ ಆ ಮಣಿ ಅವರು ಅಂದ್ರು ಅದರಿಂದ ಆಗಿಲ್ಲ ಅವರಿಗೆ ಆರಾಮ ಇದ್ದಿದ್ದಿಲ್ಲ ಅದನ್ನ ಮಾಡ್ಸ್ಕೊಂಡು 5-6 ದಿನ ಮೇಲೆ ಅವರಿಗೆ ಆರೋಗ್ಯ ತಪ್ಪಿತು ಆನಂತರ ಅವರಿಗೆ ಅದರಿಂದ ಏನು ಆಗಿಲ್ಲ ಅಂತ ಅವರ ಮನೆಯವರು ಕೂತ ಹೇಳಿದ್ರು ಅದಂತವೆಲ್ಲ ತಪ್ಪು ಕಲ್ಪನೆ ಆಗಿ ಯಾರೋ ಒಬ್ಬರು ತಿಳುವಳಿಕೆದವರ ಮುಂದೆ ಹೇಳಿದ್ರು ಯಾರು ತಿಳ್ಕೊಳ್ಳಂಗಿಲ್ಲ ಒಬ್ಬ ಯಾರಿಗಾದ್ರೂ ತಿಳುವಳಿಕೆದವರ ಮುಂದೆ ಅಂದ್ಬಿಡ್ರಿ ಅದನ್ನ ಪ್ರಚಾರ ಮಾಡಿ ಅದು ಮೊದಲು ಮಾಡ್ಸ್ಕೊಳ್ಳಕ ಅಲ್ಲಿ ಅಂತಿದ್ರಿ ಇವತ್ತು ಪಾಳೆ ಹತ್ತಾಗ್ತೈತಿ ಇವತ್ತು ನನ್ನ ನಮ್ಮೂರೊಳಗೆ ಮಾಡೋ ಹೊತ್ತಿನಾಗ ನಮ್ಮ ಅಂಗನವಾಡಿ ಟೀಚರ್ ಆಶಾ ಕಾರ್ಯಕರ್ತರು ಒಂದು 10 ಸಾರಿ ಫೋನ್ ಹಚ್ಚಿ ಏನ್ರಿ ಊರ್ತನ ಬಂದರು ನೀವು ಮಾಡ್ಸ್ಕೊಳ್ಳ್ರಿ ಉಳಿದವರು ಹೆಂಗ್ ಮಾಡ್ಸ್ಕೊತಾರೋ ಅಂತ ಒಂದು 10 ಸಾರಿ ಫೋನ್ ಹಚ್ಚಿರ್ಬೇಕು ಅವರು ಬಂದಾಗ ಕೆಲಸ ಮಾಡೋರನ್ನ ಕರೆಕರಿಸಿ ಫೋನ್ ಹಚ್ಚಿ ಮಾಡಿಸಿ ನಮ್ಮಲ್ಲಂತೂ ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತರು ಅಂತ ವರ್ಕರ್ ನಮ್ಮಲ್ಲಿ ಯಾರು ಇಲ್ಲ ಅಂತ ಹೇಳಿ ನಾನು ಅವರ ಬಗ್ಗೆ ಅಭಿಮಾನದಿಂದ ಹೇಳ್ತೀನಿ ಇವತ್ತು ಈ ಒಂದು ಇಡತನ ಸರ್ ಹೇಳಿದ್ರು ನಮ್ಮ ಪಂಚಾಯತಿ ಬಗ್ಗೆ ಬಹಳ ಹೇಳಿದ್ರು ಆದರೂ ನನಗೆ ಅಸಮಾಧಾನ ಆಯ್ತು ಇನ್ನು ಇದರೊಳಗೆ ಎಷ್ಟು ಮಂದಿ ಸದಸ್ಯರು ಇದ್ದೀರಿ ಅದರೊಳಗೆ ಎಷ್ಟು ಮಂದಿ ಬಂದಿರಿ ಅವರು ಯಾಕೆ ಬರಲಿಲ್ಲ ಇಂತ ಕಾರ್ಯಕ್ರಮಕ್ಕೆ ನೀವು ಒಗ್ಗೂಡಿ ಅವರನ್ನ ಬಿಟ್ಬಿಡ್ರಿ ಏನೇ ಇದ್ದರೂ ಕೂಡ ಬಂದಿರ ಒಂದಿಷ್ಟು ಮಂದಿ ಇನ್ನು ಮುಂದೆ ಈ ತರ ಆಗಬಾರದು ಒಟ್ಟು ಕೂಡಿ ಕಾರ್ಯಕ್ರಮ ಮಾಡ್ಕೊತ ಹೋಗ್ರಿ ಅಂತ ಅಧಿಕಾರಿಗಳು ನಿಮ್ಮ ಹಿಂದೆ ಇರ್ತಾರೆ ನಾನು ಅವರಿಗೆ ಬೇಡ್ಕೊಳ್ತೀನಿ ನಮ್ಮ ಪಂಚಾಯತಿಗೆ ನಾಲ್ಕು ಊರಿಗೆ ಏನಾದರೂ ಸಮಸ್ಯೆ ಬಂದಾಗ ನೀವು ಅವರ ಬೆನ್ನ ಹಿಂದಿರಿ ಅಂತ ಹೇಳಿ ನಾನು ಅವರನ್ನ ಕೇಳ್ಕೊತೀನಿ ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ರಿ ಯಾರ ಅಧ್ಯಕ್ಷರಿರಲಿ ಯಾರ ಸದಸ್ಯರಿರಲಿ ಯಾ ಪಕ್ಷ ಪಾತ ಪಂಚಾಯತಿ ಒಳಗೆ ಮಾಡಬೇಡ್ರಿ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ನಿಮಗೂ ಹೇಳ್ಕೊಂಡ್ ಈ ಎರಡು ಮಾತು ಪಂಚಾಯತಿ ಅವರು ಸಪೋರ್ಟ್ ಕೊಡ್ತಾರೆ ಅದಷ್ಟು ಇನ್ನಷ್ಟು ಕೊಟ್ಟರು ನಮಗೆ ಒಳ್ಳೆಯದು ಅನಿಸ್ತೈತಿ ಆದ್ರೆ ನಾವು ಮಾಡಕ್ಕೆ ಹೋದಾಗ ಜನರು ನಮಗೆ ಎಲ್ಲ ತರಾನು ಅನುಭವಿಸ್ಬಿಟ್ಟಿವ್ರಿ ಏನು ಅನುಭವಿಸಿ ಅಂದ್ರೆ ಮನಿ ಮಟ್ಟ ಹೋದ್ರೆ ನಮಗೆ ಕಿಮ್ಮತ್ ಇಲ್ಲರಂಗ ಮಾಡ್ತಾರೆ ಆದ್ರೂ ನಾವು ಅದನ್ನ ಲೆಕ್ಕಕ್ಕೆ ತಗೊಳ್ಳದ ಜನರ ಸೇವೆ ನಾವು ಮಾಡಬೇಕು ಇದೊಂದು ಮಹಾಮಾರಿ ರೋಗನ ತಪ್ಪಿಸಬೇಕು ಜನರ ಆರೋಗ್ಯವಂತರ ಆಗಬೇಕು ಅಂತ ಹೇಳಿ ಒಂದ ಸಲ ಇಂಜೆಕ್ಷನ್ ಕರೆಯಕ್ಕೆ ಹೋದ್ರೆ ಬರ್ಲಿಕ್ಕಂದ್ರೆ 10 ಸಲ ಅವ್ರ ಮನೆಗೆ ಹೋಗಿ ಕೊರೋನಾ ಸಲಾಗಿ ಅವ್ರಿಗೆ ಬರಬೇಡ್ರಿ ಮನೆಗೆ ಇರ್ರಿ ಹೊರಗೆ ಆ ಜಿಲ್ಲೆಯಿಂದ ಈ ಜಿಲ್ಲೆಗೆ ಬರಬೇಡ್ರಿ ಅಂತ ನಾವು ಹೋದ್ರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಆ ಕೆಲಸ ಮಾಡಿದಾಗ ಹೋದ್ರೆ ನನ್ನ ಜೊತೆ ಮಾತನ್ನು ಬಿಟ್ರಿ ಯಾಕಂದ್ರೆ ನಮ್ಮ ಮಳೆಯಾಗೆ ಯಾಕೆ ಬರಬೇಡ ಅಂತೀರಿ ಹಿಂಗೆಲ್ಲ ನಮಗೆ ಸ್ಪಂದಿಸಿ ಮಾತು ಬಿಟ್ರು ಮಾತು ಬಿಟ್ರೂ ಅವ್ರ ಮನೆ ನಾವು ಬಿಡಲಿಲ್ಲ ಮತ್ತೆ ನಮ್ಮ ಡ್ಯೂಟಿನೇ ಇರ್ತೈತ್ರಿ ಅವ್ರು ಯಾರು ಜಗಳ ತಗೋದ್ರು ನಾವು ಜನಕ್ಕೆ ರಕ್ಷಣೆ ಕೊಡಲೇಬೇಕು ಹೋಗಿ ಅವ್ರಿಗೆ ಪದೇ ಪದೇ ಹೇಳಿ ಅವ್ರಿಗೆ ನಾವು ತಿಳುವಳಿಕೆ ಹೇಳಿ ಅವ್ರು ಜಗಳ ಮಾಡಿ ಮಾತು ಬಿಟ್ಟರು ನಾವು ಮಾತಾಡಿಸಿ ಅವ್ರಿಗೆ ತಿಳುವಳಿಕೆ ಕೇಳಿಸಿ ಮತ್ತೆ ಮನೆ ಕರೆಸಿ ಇಂಜೆಕ್ಷನ್ ಮಾಡಿಸಿದ್ದೀವಿ ಆದಷ್ಟು ಇಂಜೆಕ್ಷನ್ ನಾವು ಹೇಳಿದ್ದಕ್ಕೆ ಎಲ್ಲರೂ ಬಂದು ಮಾಡಿಸ್ಕೊಂಡಾರೆ ಕೆಲವೊಬ್ರು ಏನೈತಿ ಅದ್ರ ಬಗ್ಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಐತಿ ಅದಕ್ಕೆ ನಮ್ಮ ಊರಿನ ಮೆಂಬರ್ಗಳು ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡಬೇಕು ಯಾರು ಬರಲ್ಲ ಯಾರು ಅಂತ ನಮಗೆ ಭಾಳ ಅಂಡಿರ್ತಾರೆ ಅಂಥವ್ರು ನಾವು ಅವ್ರಿಗೆ ಹೇಳ್ತೀವಿ ಅವ್ರು ನಮ್ಮ ಬೆನ್ನ ನಿಂತು ಬಂದು ನಮ್ಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ಒಳ್ಳೆ ಓಂ ಶ್ರೀ ಭವಾನಿ ಮಾತಾ ಜ್ಯೋತಿಷಾಲಯ
ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ. ಕೇರಳದ ಮಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಕಾಳಿಕಾ ದೇವಿಯ ಉಪಾಸಕರು. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಅನಾರೋಗ್ಯ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಿರಿಕಿರಿ, ದಾಯಾದಿ ಕಲಹ, ಕೋರ್ಟ್ ಕೇಸ್, ಸಾಲಬಾಧೆ, ಶತ್ರುನಾಶ, ಮಾಟ ಮಂತ್ರ, ದುಷ್ಟಶಕ್ತಿ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಧೈರ್ಯ ಕಮ್ಮಿ ಹಾಗೂ ಇನ್ನೂ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ವಿಶೇಷ ಸೂಚನೆ: ಶ್ರೀ ಸುದರ್ಶನ ಚಕ್ರ, ತಾಯತ ಯಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡಲಾಗುವುದು. ನಾಗದೋಷ, ಕುಜದೋಷ, ಮಾಂಗಲ್ಯ ದೋಷ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣಕ್ಕೆ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಕೇವಲ 3 ದಿನಗಳಲ್ಲಿ ಫೋನಿನ ಮೂಲಕ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ಪರಿಹಾರಕ್ಕಾಗಿ ಇವರನ್ನೊಮ್ಮೆ ಇಂದೇ ಸಂಪರ್ಕಿಸಿ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ. ಮೊಬೈಲ್ ಸಂಖ್ಯೆ 9686122581. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.